ನಮಸ್ಕಾರ. ಈ ದಿನ ಬೆಳಗ್ಗೆ ನಮ್ಮ 28ನೇ ವಾರ್ಡಿನ ನಗರಸಭಾ ಸದಸ್ಯರ ಮಾಜಿ ನಗರಸಭಾ ಸದಸ್ಯರಾದಂಥ ಜ್ಞಾನಪೂರ್ಣಮ್ಮನವರ ಮಗನಾದಂಥ ಅಜಯ್ ಕುಮಾರ್ ಅವರು ನನ್ನ ಬಗ್ಗೆ ಆ ವಾರ್ಡಿನ ನಾಗರಿಕರಲ್ಲಿ ಒಂದು ತಪ್ಪು ಸಂದೇಶ ಸಾರುವ ಉದ್ದೇಶ ಇಟ್ಟುಕೊಂಡು ಒಂದು ಏನು ಧರ್ಮಸ್ಥಳ ನೀರಿಗೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಿಂದ ಕೊಡ್ತಾ ಇರ್ತಕ್ಕಂಥ ಶುದ್ಧ ನೀರಿನ ಘಟಕಕ್ಕೆ ನೀರು ಹೋಗ್ಲಿಕ್ಕೆ ಬಿಟ್ಟು ಜನಸಾಮಾನ್ಯರಿಗೆ ನಿತ್ಯ ಬಳಸುವ ನೀರನ್ನ ತೊಂದರೆ ಮಾಡಿದ್ದೀನಿ ಅನ್ನೋ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಇದು ಶುದ್ಧ ಸುಳ್ಳು. ನಾನು ಶುದ್ಧ ನೀರಿನ ಘಟಕಕ್ಕೆ ಒಂದು ಲೈನ್ ಕನೆಕ್ಷನ್ ಕೊಡಲಿಕ್ಕೆ ಹೇಳಿದ್ದು ಸತ್ಯ ಇಂಜಿನಿಯರ್ಗೆ, ಆದರೆ ಅಲ್ಲಿನ ಒಬ್ಬ ವಾಟರ್ಮ್ಯಾನು ಆಗಲಿ ಯಾರೇ ಆಗಲಿ ಅದಕ್ಕೆ ಶುದ್ಧ ನೀರಿನ ಘಟಕಕ್ಕೆ ನೀರು ಕೊಟ್ಟರೆ ಜನಸಾಮಾನ್ಯರಿಗೆ ನಿತ್ಯ ಬಳಸುವ ನೀರು ತೊಂದರೆ ಆಗುತ್ತೆ ಅಂತ ಯಾರೂ ನನ್ನ ಗಮನಕ್ಕೆ ಕೊಡಲಿಲ್ಲ. ಮತ್ತು ಅದೊಂದಕ್ಕೆ ಕೊಟ್ಟು ಇಲ್ಲಿ ನಿತ್ಯ ಬಳಸುವ ಜನಗಳಿಗೆ ಹೋಗ್ತಿರ್ತಕ್ಕಂಥ ನೀರನ್ನ ತಪ್ಪಿಸು ಅಂತ ನಾನು ಹೇಳಿಲ್ಲ. ಅವರು ಅದಕ್ಕೂ ಒಂದು ವಾಲ್ ಕೊಡಪ್ಪ, ಅಲ್ಲಿಗೂ ಸಂಜೆ ಟೈಮ್ ಹೋಗಲಿ, ಇಲ್ಲಿ ಬೆಳಗ್ಗೆ ಟೈಮ್ ಪಬ್ಲಿಕ್ ಇಟ್ಕೊಳ್ಳಿ, ಇಲ್ಲ ಪಬ್ಲಿಕ್ ಸಂಜೆ ಟೈಮ್ ಇಟ್ಕೊಂಡ್ರೆ ಬೆಳಗ್ಗೆ ಟೈಮು ಧರ್ಮಸ್ಥಳ ವಾಟರ್ಗೆ ಹೋಗಲಿ, ಆ ಥರ ಒಂದು ಸಿಸ್ಟಮ್ ಮಾಡಿಕೊಡು ಅಂತ ಹೇಳಿದ್ದೆ ನಾನು. ಆದರೆ ಅದರಿಂದ ನೀರು ಸಮಸ್ಯೆ ಆಗುತ್ತೆ. ಆದರೆ ಆ್ಯಕ್ಚುಲಾಗಿ ಕುಡಿಯೋ ನೀರಿಗಿನ್ನ ನಿತ್ಯ ಬಳಸುವ ನೀರೇ ಜನಸಾಮಾನ್ಯರಿಗೆ ಹೆಚ್ಚಿನದಾಗಬೇಕು. ಆದರೆ ಕುಡಿಯೋ ನೀರಿನ ಬಿಡೋದ್ರಿಂದ ನಿತ್ಯ ಬಳಸೋ ನೀರಿಗೆ ಸಮಸ್ಯೆ ಆಗುತ್ತೆ ಅಂತ ನನಗೆ ಯಾರೂ ಗಮನಕ್ಕೆ ತಂದಿಲ್ಲ. ಹಂಗಾಗಿ ಆ ಒಂದು ಕೆಲಸ ಆಗಿದೆ. ಅದನ್ನೇನೋ ದೊಡ್ಡದಾಗಿ ಇದೇನೋ ದೊಡ್ಡ ಇದನ್ನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಮಾತಾಡಿರೋದು ಸರಿ ಇಲ್ಲ. ಮತ್ತು ವಿಜಯರಾಜ್ ಯಾರ್ರಿ ಇಲ್ಲಿಗೆ ಬರೋಕ್ಕೆ, ಇಲ್ಲ ಮಾಜಿ ನಗರಸಭಾ ಸದಸ್ಯರ ಅಂತ ಕೇಳ್ತಾರೆ ವಿಜಯರಾಜ್. ನಾನು ಕೂಡ ಒಂದು ರಾಷ್ಟ್ರೀಯ ಪಕ್ಷದ ನಗರ ಮಂಡಲ ಅಧ್ಯಕ್ಷ ಇದ್ದೀನಿ. ಮತ್ತು ನಾನೇ ಆಗಬೇಕು ಅಂತಲೇ ಇಲ್ಲ, ಒಬ್ಬ ಜನಸಾಮಾನ್ಯನಿಗೂ ಸೇವೆ ಮಾಡುವಂಥ ಹಕ್ಕು ಎಲ್ರಿಗೂ ಇದೆ. ವಿಜಯರಾಜೇ ಅಂತಲ್ಲ, ಸಾಮಾನ್ಯ ಜನನೂ ಕೂಡ ಸೇವೆ ಮಾಡುವ ಹಕ್ಕಿದೆ. ನಾನು ಒಬ್ಬ ಪಾರ್ಟಿ ನ್ಯಾಷನಲ್ ಪಾರ್ಟಿ ಪ್ರೆಸಿಡೆಂಟ್ ಇದ್ದೀನಿ, ಹಂಗಾಗಿ ನಾನು ಆ ಒಂದು ಕಾರ್ಯಕ್ಕೆ ಕೈ ಇಟ್ಟಿದ್ದೀನಿ. ಮತ್ತು ಇದೇ 2 ವರ್ಷದ ಹಿಂದ್ಗಡೆ ಆ ಯಾವುದೇ ಬೋರ್ನಿಂದ ನೀರು ಸಪ್ಲೈ ಇಲ್ಲದ ಕಾಲದಾಗೆ ಇವರೇ ಸತತ 4 ವರ್ಷದಿಂದ ತೊಂದರೆ ಇಲ್ಲ ಅಂತ ಹೇಳ್ತಾರೆ. 2 ವರ್ಷದ ಕೆಳಗಡೆ ನೀರುಗಳಿಗೆ ಜನಗಳಿಗೆ ನೀರೇ ತೊಂದರೆ ಕೊಡಿತ್ತು. ಅಂಥ ಸಂದರ್ಭದಲ್ಲಿ ನಾನು ಟ್ಯಾಂಕರ್ ಇಟ್ಟು ಪ್ರತಿ ಗಲ್ಲಿ ಗಲ್ಲಿಗೆ ನೀರು ಬಿಡಿಸಿದ್ದೀನಿ. ಅವತ್ತು ಯಾರೂ ಬಂದು ಮುಂದೆ ನಿಂತು ನಗರಸಭೆಯಲ್ಲೇ ಟ್ಯಾಂಕರ್ಗಳಿದ್ವು, ಅದರಿಂದನೇ ಅವತ್ತಿನ್ನೂ ಅವರು ಅಧಿಕಾರದಲ್ಲಿದ್ದರು, ನೀರು ಬಿಡಿಸ್ಬೋದಾಯಿತು. ತರಿಸಿದ್ದೀನಿ ನಿತ್ಯ ಅಂಥ ಕೆಲಸಗಳು ಅವರೇನು ಮಾಡಿಲ್ಲ. ಜನಗಳಿಗೆ ನಾನು ಸೇವೆ ಮಾಡ್ತಾ ಬಂದಿದ್ದೀನಿ ಹೊರತು ಯಾವುದು ಹಗರಣಗಳು ಮಾಡ್ತಾ ಬಂದಿಲ್ಲ. ಯಾವುದೇ ಜನಸಾಮಾನ್ಯರ ಹಣ ಕಿತ್ಕೊಂಡು ಮೋಸ ಮಾಡುವಂಥ ಯಾವುದೇ ಕರ್ತವ್ಯಗಳನ್ನ ನಾನು ಮಾಡಿಲ್ಲ. ಮತ್ತು ಯಾರು ನಮ್ಮ ಶಾಸಕರನ್ನ ದುರುಪಯೋಗ ಪಡಿಸ್ಕೊಂಡು ನಾವೇನೋ ಇದನ್ನ ಮಾಡ್ತಾ ಇದ್ದೀವಿ, ದೊಡ್ಡ ದಂಧೆ ಮಾಡ್ತಾ ಇದ್ದೀವಿ ಅನ್ನೋ ಥರ ಮಾತಾಡಿದ್ರು. ಯಾವುದೇ ರೀತಿಯಾದ ಆ ಥರದ ಒಂದು ಸಣ್ಣ ಉದಾಹರಣೆ ಸಿಕ್ಕಿರೂ ಕೂಡ ನಾನು ಆ ತಕ್ಷಣ ನನ್ನ ಈ ರಾಜಕೀಯ ಇದನ್ನೇ ನಿವೃತ್ತಿ ತಾಣಕ್ಕೆ ಹಿಡಿದೀವಿ. ನಾವಾಗಲಿ ನಮ್ಮ ಶಾಸಕರಾಗಲಿ ಸೇವೆ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇದ್ದೀವಿ ಹೊರತು ಯಾವುದೇ ಜನಸಾಮಾನ್ಯ ಬಳಸ್ಕೊಂಡು ಯಾವುದೇ ಬಿಲ್ಡಿಂಗ್ನವ್ರ ತೆಗೆ ಏಯ್ ನಿಂದು ಹಿಂಗೈತೆ ನೋಡು ನಮ್ದು ಅಧಿಕಾರ ಐತೆ ಅಂತ ಅಧಿಕಾರ ಬಳಸ್ಕೊಂಡು ಯಾರ ಹತ್ರನು ದುಡ್ಡು ವಸೂಲಿ ಮಾಡೋದಾಗಲಿ ಯಾವುದೇ ಹಣ ಮಾಡೋದಾಗಲಿ ಯಾವುದೂ ಇಲ್ಲ. ನಾವೇನೇ ಮಾಡಿರೋ ನಮ್ಮ ಮನೆಯ ನಮ್ಮ ಸ್ವಂತ ಹಣದಿಂದನೇ ನಾವು ಖರ್ಚು ಮಾಡಿ ಕೆಲಸ ಮಾಡ್ತಾ ಇದ್ದೀವಿ. ಇದು ಜನಗಳಿಗೂ ಗೊತ್ತು. ಏನಂದರೆ ಆ ರೀತಿಯಾಗಿ ಮಾತಾಡಿದ್ದಕ್ಕೆ ಅದನ್ನೊಂದು ಉದಾಹರಣೆ ಕೊಡ್ತಿದ್ದೀನಿ. ಇನ್ನು ಅವರು ಆ ಈ ಒಂದು ಲೈವಲ್ಲಿ ಮಾತಾಡ್ತಾ ನಮ್ಮ ಚಿಕ್ಕಪ್ಪರಾದಂಥ ಬಿ ರಂಗನಾಥ್ ಅಡ್ವೊಕೇಟ್ ಅವ್ರ ಬಗ್ಗೆ ಮಾತಾಡಿದ್ರು. ಅವರು ಎಂಥ ಧರ್ಮಾತ್ಮ ಅಂತ ಇಡೀ ತಾಲೂಕಿಗೆ ಗೊತ್ತು. ಇಂಥ ಸಣ್ಣವರು ಮಾತಾಡೋ ಅಂಥ ಅವಶ್ಯಕತೆ ಅವ್ರ ಬಗ್ಗೆ ಇಲ್ಲ. ಯಾಕೆಂದರೆ ಅದು ಅವ್ರು ಇಡೀ ತಾಲೂಕಿಗೇನು ಸ್ವತಃ ಅವ್ರ ತಂದೆಗೆ ಗೊತ್ತು. ಅವ್ರ ಹತ್ರನೇ ಕೇಳಿ ಬಿ ರಂಗನಾಥ್ ಕೆಟ್ಟವ್ರ ಅಂತ ಅವ್ರ ತಂದೆಯವ್ರ ಬಾಯಲ್ಲಿ ಹೇಳಿಸ್ಲಿ ಸಾಕು, ಪ್ರತಿಯೊಬ್ಬರಿಗೂ ಗೊತ್ತು. ಅವರು ಹಳ್ಳಿಯಿಂದ ಬರ್ತಕ್ಕಂಥ ಮುಗ್ಧ ಜನರ ಕೇಸ್ಗಳನ್ನ ನಡೆಸೋದಲ್ಲದೆ ಅವ್ರಿಗೆ ಊಟ ತಿಂಡಿ ಕೊಡಿಸಿ ಬಸ್ ಚಾರ್ಜು ಕೊಟ್ಟು ಫ್ರೀಯಾಗಿ ಕೇಸ್ ನಡೆಸ್ಕೊಡ್ತಂಥ ಏಕೈಕ ಲಾಯರ್ ಇದ್ದರೆ ಅದು ನಮ್ಮ ಶಿರಾದಲ್ಲಿ ಅದು ಬಿ ರಂಗನಾಥ್ ಮಾತ್ರ. ಅಂಥವ್ರ ಬಗ್ಗೆನೂ ಕೂಡ ಮಾತಾಡಿರಿ ಇವರು. ಆದರೆ ಒಂದು ಜನಗಳಿಗೆ ತಪ್ಪು ಸಂದೇಶ ಹೋಗಬಾರ್ದು ಅಂತ ನಾನು ಈ ಒಂದು ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ. ಜನಸೇವೆ ಮಾಡೋಕ್ಕೆ ಯಾರು ಬೇಕಾದ್ರೂ ಮಾಡ್ಬೋದು, ವಿಜಯರಾಜ್ ಬೇಕಾಗಿಲ್ಲ, ಇನ್ನೊಬ್ರು ಬೇಕಾಗಿಲ್ಲ, ಯಾರು ಬೇಕಾದ್ರೂ ಬಂದು ಮಾಡ್ಬೋದು. ವಿಜಯರಾಜೇ ಅಂತಲ್ಲ, ಅದು ಸದಾ ಎಲ್ಲರೂ ಕೂಡ ಮಾಡ್ಬೋದು. ಈ ನೀರಿನ ವಿಚಾರವಾಗಿ ಸುಮ್ಮನೆ ಒಂದು ಗುಲ್ಲೆಬ್ಸಿ ಏನೋ ನಿನ್ನೆ ಮಧ್ಯಾಹ್ನ ತಾನೇ ಅದು ಧರ್ಮಸ್ಥಳ ಸಂಸ್ಥೆಗೆ ನೀರು ಕೊಟ್ಟಿರೋದವರು, ಆ ಕೊಡುವಾಗ ತಪ್ಪಿಸಿ ಕೊಡ್ರಿ ಅಂತ ನಾನು ಹೇಳಿಲ್ಲ. ಆದರೆ ಪಬ್ಲಿಕ್ಕಿಗೆ ಹೋಗೋ ನೀರನ್ನ ತಪ್ಪಿಸಿ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಅದು ಆಗಿದೆ, ಯಾವುದೇ ಪಬ್ಲಿಕ್ಕು ನನ್ನ ಗಮನಕ್ಕೆ ತರಲೂ ಇಲ್ಲ.
ಇಲ್ಲ ಅಣ್ಣ ಇದ್ರಿಂದ ನೀನು ಹಿಂಗೆ ಹೇಳಿದ್ದಂತೆ ಇದರಿಂದ ನೀರಿನ ಸಮಸ್ಯೆ ಆಗಿದೆ ಅಂದರೆ ತಕ್ಷಣ ನಾನು ಸರಿ ಮಾಡ್ಸೋಕೆ ಹೇಳ್ತಿದ್ದೆ. ಆದರೆ ಯಾರೂ ನನಗೇನು ಹೇಳಿರಲಿಲ್ಲ. ಬೆಳಗ್ಗೆ ಇದೆಲ್ಲ ಆಗಾದ್ಮೇಲೆ ನಾನು ಅಲ್ಲಿ ಹೋಗಿ ನಿಂತ್ಕೊಂಡು ಇಲ್ಲ ಇದರಿಂದ ಧರ್ಮಸ್ಥಳಕ್ಕೆ ನೀರು ಹೋಗೋದ್ರಿಂದ ನೀರಿನ ಸಮಸ್ಯೆ ಆಗುತ್ತೆ, ಪಬ್ಲಿಕ್ಕಿಗೆ ಇಂಪಾರ್ಟೆಂಟ್ ಆಗಬೇಕು ಅಂದಿದ್ದೆ, ಅದೇ ಕನೆಕ್ಷನ್ ಮಾಡಿಸಿ ಅಲ್ಲಿ ಒಂದು ನಾನು ಎಮ್ ಎಲ್ ಎರ್ ಕೋಟದಲ್ಲಿ ಒಂದು ಹೊಸ ಬೋರನ್ನು ಕೂಡ ಹಾಕ್ಸೋಕ್ಕೆ ಮಾತಾಡಿದ್ದೀನಿ, ಅದೊಂದು ನಮ್ಮ ಹೆಸರನ್ನು ಬರೆಸಿದ್ದೀನಿ. ಸದ್ಯದಲ್ಲೇ ಅಲ್ಲೊಂದು ಹೊಸ ಬೋರನ್ನು ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ನೀರಿನ ಅಭಾವ ಇರೋದ್ರಿಂದ ಈ ಥರ ಎಲ್ಲ ಸೇವೆ ಮಾಡಬೇಕು ಅಂತ ಯೋಚನೆ ಮಾಡಿರೋ ನಾವು, ಯಾವುದೇ ತೊಂದರೆ ಮಾಡಬೇಕು ಅಂತ ಯೋಚನೆ ಮಾಡಿರೋಲ್ಲ. ಇದನ್ನೊಂದು ಸುಮ್ಮನೆ ರಾಜಕೀಯ ದುರುದ್ದೇಶಕ್ಕೋಸ್ಕರ ನನ್ನ ಮತ್ತು ನನ್ನ ಚಿಕ್ಕಪ್ಪನ ತೇಜೋವಾದ ಮಾಡಲಿಕ್ಕೆ ಈ ರೀತಿ ಹೇಳಿಕೆ ಕೊಟ್ಟಿರ್ತಾರೆ. ಅದು ಅವ್ರಿಗೆ ಮನಸ್ಸಾಕ್ಷಿಗೇನೆ ಅವರು ತಿಳ್ಕೊಂಡು ಅರ್ಥ ಮಾಡ್ಕೋಬೇಕು ಅಂತ ಕೇಳ್ಕೊತಾರೆ.